यादगिरी जिले गुरुमठ शिक्षक सार्वजनिक पवाड़ राष्ट्रीय बैल कार्यक्रम अब मुरुगा मठदली मठमान्यू अरे एला मठमान्यू अंतर डोंगी मठमान्यू डोंगितन अदर विरुद्ध यह मठ बंद अंत मठदल्ले स्वामीजी सानिध्यदल्ले ಕೆಲವು ಈ ತರದ ಬಟ್ಟೆ ಹಾಕೊಂಡು ಹೇಗೆಲ್ಲ ಮೋಸ ಮಾಡುತ್ತಾರೆ ವೇಷಭೂಷಣಗಳನ್ನು ಹಾಕೊಂಡು ಹೇಗೆಲ್ಲ ಮೋಸ ಮಾಡುತ್ತಾರೆ ನಿಜವಾಗ್ಲೂ ಸಾಮಾಜಿಕ ತುಡಿತ ಇದೆ ಅನ್ನೋದರ ಬಗ್ಗೆ ಇವರೊಬ್ಬರು ಜ್ವಲಂತ ಸಾಕ್ಷಿ ಆಗ್ತಾರೆ ಅಂತ ಹೇಳಿ ಶಿಕ್ಷಕರ ಮುಂದೆ ಸಾರ್ವಜನಿಕರ ಮುಂದೆ ನಾನು ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಮಾಡಿದೆ ಅಲ್ಲಿ ಡಿವಿಡಿನೂ ಮತ್ತು ಬುಕ್ ಅನ್ನು ಕೊಟ್ಬಿಟ್ಟು ಬಂದಿದೆ ಉಚಿತವಾಗಿ ಅದನ್ನ ಆ ಸ್ವಾಮೀಜಿ ಏನು ಮಾಡಿದ್ರು ಮುರುಘಾ ಮಠಕ್ಕೆ ಕೊಟ್ಟರು ನಾನು ಮಾಡಿದ್ದು ಜೂನ್ ಜುಲೈನಲ್ಲಿ ಕಾರ್ಯಕ್ರಮ ಜುಲೈನಲ್ಲಿ ಮಾಡಿದಂತ ಕಾರ್ಯಕ್ರಮ ಅವರು ಹೋಗಿ ಮುರುಘಾ ಶರಣರಿಗೆ ಕೊಟ್ಟಿದ್ರು ಚಿತ್ರದುದ್ದಲ್ಲಿ ಆಮೇಲೆ ಮುರುಘಾ ಶರಣರಿಗೆ ಕೊಟ್ಟಿದಾಗ ಮುರುಘಾ ಶರಣರು ಒಂದಸರಿ ನಮಗೆ ಫೋನ್ ಮಾಡ್ತಾರೆ ಲ್ಯಾಂಡ್ ಲೈನ್ ಗೆ ಹುಲಿಕ ಶರಣರೇ ನಾನು ಮುರುಘಾ ಶರಣರು ಮಾತಾಡ್ತಾ ಇರೋದು ನಮ್ಮ ಮಠದಲ್ಲಿ ನವರಾತ್ರಿ ಹಬ್ಬದಲ್ಲಿ ನೀವು ಕಾರ್ಯಕ್ರಮ ಕೊಡಬೇಕು ಅಂದ್ರೆ ಮುರುಘಾ ಶರಣರು ಸ್ವಾಮೀಜಿಗಳ ಕರೆಸಿ ಒಂದು ವೈಜ್ಞಾನಿಕ ಚಿಂತನೆಯನ್ನ ಕಾರ್ಯಕ್ರಮವನ್ನ ಮಾಡ್ತಾರೆ ಅನ್ನದ್ದು ನನಗೊಂದು ಹೆಮ್ಮೆ ಅನ್ನಿಸ್ತು ಹೌದು ಎಲ್ಲ ಸ್ವಾಮೀಜಿಗಳು ಸ್ವಾಮೀಜಿಗಳಲ್ಲ ಎಲ್ಲ ವಿದ್ಯಾವಂತರು ವಿದ್ಯಾವಂತರಲ್ಲ ಎಲ್ಲರೂ ಮೋಸ ಮಾಡಲ್ಲ ಮೋಸ ಮಾಡೋರೇ ಬೇರೆ ಮೋಸದ ಹೆಸರಿನಲ್ಲಿ ಮೋಸ ಹೋಗೋರೇ ಬೇರೆ ಅಂತಕಂತದನ್ನ ತಿಳ್ಕೊಂಡು ಆಯ್ತು ಬುದ್ಧಿ ನಾನು ಬರ್ತೀನಿ ಅಂತ ಅಲ್ಲಿ ಭರಮಣ್ಣ ಮಂಟಪದಲ್ಲಿ ಇಡಿ 3 ಗಂಟೆಗೆ ನನಗೆ ಕಾರ್ಯಕ್ರಮ ಕೊಟ್ಟಿದ್ರು 3 ರಿಂದ 4 ವರೆ ತನಕ ಇಡಿ ಜನ ಕಿಕ್ಕಿರದು ಕೂತ್ಕೊಂಡಿದ್ರು ಅಲ್ಲಿ ನಾನು ಪವಾಡ ರಹಸ್ಯ ನೀರಲ್ಲಿ ದೀಪ ಹೇಗೆ ಉರಿಯುತ್ತೆ ಚಪ್ಪಾಳೆ ತಟ್ಟಿದ ಹೇಗೆ ದೀಪ ಉರಿಯುತ್ತೆ ಅಸ್ಲಂಬಬ ಸರ್ಜರಿ ಏನಾಗುತ್ತೆ ಕೈ ಮೇಲೆ ಕರ್ಪೂರ ಹೇಗೆ ಉರಿಸ್ಕೊಳ್ಳೋದು ತೆಂಗಿನಕಾಯಿಂದ ಬೆಂಕಿ ಹೇಗೆ ಬರುತ್ತೆ ತಲೆ ಮೇಲೆ ನೂರಾರು ಚಾಕಗಳನ್ನು ಹೇಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಈ ಕಡೆ ಇಡೀ ಸ್ವಾಮೀಜಿಗಳ ಸಮೂಹ ಕೂತ್ಕೊಂಡಿತ್ತು ಈ ಕಡೆ ಜನ ಕೂತ್ಕೊಂಡಿದ್ರು ಶರಣರು ವೇದಿಕೆ ಮೇಲೇನೆ ಇದ್ದರು ತುಂಬ ಖುಷಿಪಟ್ಟರು 4 ವರೆಗೆ ಆದರೆ ಶರಣರು ಇನ್ನೊಂದು ಮಾತು ಹೇಳಿದರು ಇಷ್ಟು ಜನಕ್ಕೆ ಸಾಲಲ್ಲ ನಟರಾಜ್ ಸಂಜೆ ಬಹಿರಂಗ ಅಧಿವೇಶನ ಇದೆ ಅಲ್ಲಿ ಸಮಾರಂಭ ಇದೆ ಅಲ್ಲೂ ನೀವು ಮಾಡಬೇಕು ಬನ್ನಿ ಅಂತ ನನಗೆ ಅಲ್ಲಿ ದೊಡ್ಡ ಕೋಟೆ ಹತ್ರ ಇದ್ದಂತ ಆ ದೊಡ್ಡ ಬಹಿರಂಗ ಸ್ಟೇಜ್ ಅಲ್ಲಿ ನನ್ನನ್ನ ಕರೆಸಿ ಅಲ್ಲೂ ಕೂಡ 1 ಗಂಟೆ ನಾನು ಅಲ್ಲಿ ಈ ಏನು ಹಾಸ್ಯವನ್ನ ಮಾಡುತ್ತಾ ಇದ್ದಂತವರಿಗೆ ಆ ಹಾಸ್ಯ ಮಾಡುತ್ತಿದ್ದಂತ ಒಬ್ಬ ವ್ಯಕ್ತಿಯನ್ನ ಕರೆಸಿ ಅವನಿಗೆ ಕತ್ತನ್ನ ಕುಯ್ದು ಹಿಂಗ್ ತೋರಿಸಿ ನೋಡಿ ಹೀಗೆ ಮಾಡ್ತಾರೆ ಅಂತ ಹಾಸ್ಯ ಮಾಡುತ್ತಿದ್ದಂತ ಒಬ್ಬ ವ್ಯಕ್ತಿಯನ್ನ ಕರೆಸಿ ನೋಡಿ ಹೊಟ್ಟೆಯಿಂದ ಹೆಂಗೆ ಇದು ಮಾಂಸ ತೆಗಿತಾರೆ ಅಂತ ಇಷ್ಟು ಮಾಡಿ ಇಡೀ ಜನ ಕ್ಲಾಪ್ಸ್ ಹಾಕಿದ್ರು ಅವರು ಹೇಳಿದ್ರು ಹಾಸ್ಯ ಬೇಡ ನಿಮ್ಮದೇ ಕಂಟಿನ್ಯೂ ಮಾಡಿ ಅಂತ ಆಗ ಹಾಸ್ಯದವರು ನಮ್ಮ ಮೇಲೆ ಸಿಟ್ ಮಾಡ್ಕೊಂಡ್ಬಿಟ್ರು ಸ್ವಾಮೀಜಿ ಅವರು ಇಲ್ಲ ನಿಮಗೆ ವೇದಿಕೆ ಇಲ್ಲ ನಿಮ್ಮನ್ನು ನೋಡಿ ನಾನು ವೇದಿಕೆಯನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನು ಮುಂದಿನ ವರ್ಷ ಪ್ರತಿ ವರ್ಷ ಅವರು ಶರಣರು ನಮ್ಮ ಮಠದವರು ಬಂದೇ ಬರ್ತಾರೆ ಅಂತ ಹೇಳಿದರು ಶರಣರು ಹೇಳಿದ್ದಾದಮೇಲೆ ಅಲ್ಲೂ ಕೂಡ ನಾವು ಒಂದು 100 ಪುಸ್ತಕ ತಗೊಂಡೋದ್ರೆ ಎಲ್ಲ ಪುಸ್ತಕಗಳು ಖರ್ಚಾಗೋಯ್ತು ಆಗ ನನಗೆ ಅನ್ನಿಸ್ತು ಪುಸ್ತಕ ಬರೀಬೇಕು ಆಗ ಇನ್ಸ್ಪೈರ್ ಆದೆ ನಿಮ್ಮ ಯಶಸ್ಸಿಗೆ ನೀವೇ ರುವಾರಿ ಅಂತೇಳಿ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಪುಸ್ತಕ ಬರೆದೆ ಸರಿ ಇದೆಲ್ಲ ಪವಾಡಗಳಿಗೆ ಬೈಲು ಮೋಸ ಹೋಗುತ್ತೆ ಯಾವುದು ದುರ್ಬಲ ಮನಸ್ಸು ವೀಕ್ ಮೈಂಡ್ ಮನಸ್ಸೇಕೆ ಹೀಗೆ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಯಾಕೆಂದರೆ ಲೈವ್ ಎಲ್ಲೆಲ್ಲಿ ಭಾನಮತಿಗಳು ಎಲ್ಲೆಲ್ಲಿ ವಾಮಾಚಾರ ಯಾವ ಕುಟುಂಬ ಹೇಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಬರೀಲಿಕ್ಕೆ ಮುಂದಾದೆ ಮನಸ್ಸೇಕೆ ಹೀಗೆ ಆಮೇಲೆ ಕೆಲವರು ಹೇಳಿದರು ಈ ಪವಾಡ ಇದೆಯಲ್ಲ ನೀವು ಮಾಡಿ ಪವಾಡ ತುಂಬ ಚೆನ್ನಾಗಿದೆ ಅದನ್ನು ಇಂಗ್ಲೀಷ್ನಲ್ಲಿ ತರಿಸ್ಲಿಕ್ಕೆ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರನ್ನ ಟ್ರಾನ್ಸ್ಲೇಟ್ ಮಾಡೋದನ್ನ ಇಟ್ಕೊಂಡು ಮಿರಾಕಲ್ ವರ್ಡ್ ಅಂತ ಹೇಳಿ ಪುಸ್ತಕ ಮಾಡಿದ್ವಿ ಈ ಎರಡೂ ಪುಸ್ತಕಗಳು ಏನಿದೆ ಗ್ರಂಥಾಲಯ ಖರೀದಿ ಮಾಡಿದ ಪುಸ್ತಕಗಳನ್ನು ಆಗ ಬಿಟಿ ಲಲಿತ ನಾಯಕು ಅಲ್ಲಿ ಪುಸ್ತಕದ ಸಮಿತಿಯವರು ಆಗಿದ್ದರು ಈ ಪುಸ್ತಕಗಳು ನೋಡ್ತೀನಿ ತಗೊಳ್ರಿ ಈ ಪುಸ್ತಕಗಳನ್ನ ಇದು ರೀ ಈ ಪುಸ್ತಕಗಳು ಬೇಕಾಗಿದೆ ಅಂತ ಹೇಳಿ ತಗೊಂಡ್ರು ಆ ಪುಸ್ತಕಗಳು ತಗೊಂಡೋಗಿ ಈ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯ 300 ಪುಸ್ತಕಗಳು ತಗೊಳ್ತಾ ಇದೆ ಅಂತ ಹೇಳಿ ನನಗೆ ತುಂಬ ಖುಷಿಯಾಯಿತು ಇದನ್ನು ನೋಡಿದ ಮೇಲೆ ಚುಂಚನಗಿರಿಯ ಸ್ವಾಮೀಜಿಗಳು ಬೇಸಿಕ್ ಶಿಬಿರವನ್ನು ಮಾಡ್ತಾಯಿದ್ರು ಅದು ಹೆಣ್ಣು ಮಕ್ಕಳ ಶಿಬಿರವನ್ನು ಮಾಡ್ತಾ ಇದ್ದಾಗ ಕನಿಷ್ಠ 1,500 ಜನ ಹೆಣ್ಣು ಮಕ್ಕಳು ಇಡೀ ರಾಜ್ಯದಿಂದ ಬಂದಿದ್ದರು ಅವರಿಗೆ ಮಠದಿಂದ ಹೇಳ್ಕಳಿಸಿ ಉಲಿಕಲ್ ನಟರಾಜ್ ಅವರು 2 ದಿವಸ ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಹೇಳಿ
ನನಗೆ ಇನ್ನೊಂದರ ಖುಷಿಯಾಯಿತು. ಸ್ವಾಮೀಜಿಗಳೇ ಕರೆಸಿ ನನ್ನ ಪವಾಡ ಬಯಲು ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ ಅಂದ್ರೆ ಪ್ರಜ್ಞಾವಂತಿಕೆಯ ಸ್ವಾಮೀಜಿಗಳು ಈ ಜಗತ್ತಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ ಅಂತ. ಹಾಗೆ ಸ್ವಾಮೀಜಿಗಳು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಒಬ್ಬರೇ ಕೂತ್ಕೊಳ್ಳಲಿಲ್ಲ. ನಮ್ಮ ಅಲ್ಲಿಂದ ಸಿರಿಗೆರೆ ಸ್ವಾಮೀಜಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಶಿವರಾತ್ರಿ ದೇಶ ಕೇಂದ್ರ ಸ್ವಾಮೀಜಿಗಳನ್ನ ಎಲ್ಲರನ್ನು ಕೂರಿಸಿ ನಿಜವಾದ ಅಸ್ತಿತ್ವವೇನು, ವಿಜ್ಞಾನ ಏನು, ಧರ್ಮ ಅನ್ನೋದೇನು, ಈ ಜನಗಳಿಗೆ ಮನದಟ್ಟಾಗಬೇಕು ಅಂತ ಹೇಳಿ ಮಕ್ಕಳಿಗೆ ಅಷ್ಟೇ ನಾನು ಮಾಡ್ತಾ ಇದ್ದಾಗ ಸ್ವಾಮೀಜಿಯವರು ಸಂಜೆ ಬಂದು ಸಾನ್ನಿಧ್ಯ ವಹಿಸಿ ಗಂಡು ಮಕ್ಕಳ ಹತ್ರ ಬಂದು ಅಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ನಾನು ಸ್ವಾಮೀಜಿಗಳಿಗೆ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮೇಲೆ ಹೂವನ್ನು ಸುರಿದೆ, ದುಡ್ಡನ್ನು ಹಾಕಿಸ್ಕೊಂಡೆ, ಕೆಲವರ ಹತ್ರ ಹೂವನ್ನು ಮೇಲುಗಡೆ ಸುರಿದಾಗ ಇಡೀ ಜನ ಕರತಾಡನ ಮಾಡಿದ್ರು. ಹಾಗೆ ಹೇಗೆಲ್ಲ ಈ ಕುದಿತಕ್ಕಂಥ ಎಣ್ಣೆನಲ್ಲಿ ಕೈ ಇಡೋದು, ಅದರಿಂದ ಇರತಕ್ಕಂಥ ಸದ್ಯವನ್ನು ಅಲ್ಲಿ ನಾನು ಮಾಡಿದ್ದು ಈ ಖಾಲಿ ಬಿಂದಿಗೆಯಲ್ಲಿ ವಿಭೂತಿ ಬರೋ ಅಂಥದ್ದು. ಬಾಬಾ ಅಂತಕ್ಕಂಥವ್ರು ಇದ್ದರು, ಹಿಂಗೆ ವಿಭೂತಿ ಬರೆಸ್ತಿದ್ರು ನೋಡಿ ಅಂತ. ಬಾಬಾ ಇದ್ದರು ನೋಡಿ, ಬಾಯಿಂದ ಆತ್ಮಲಿಂಗವನ್ನು ತೆಗಿತಾರೆ ನೋಡಿ ಅಂತ ಹೇಳಿ ತೋರಿಸಿದೆ. ಆಗ ಆ ಸ್ವಾಮೀಜಿಗಳು ಪ್ರಕೃತಿಯ ಪ್ರೇಮಿ, ಇಡೀ ಲಕ್ಷಾಂತರ 5 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಡೆಸಿದಂಥ ಪ್ರಕೃತಿಯ ಪ್ರೇಮಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು, ನಟರಾಜ್ ಅವರೇ ಪುಸ್ತಕಗಳಿವೆ ಅಂತ ಹೇಳಿದರು. ಎಷ್ಟವೆ ಪುಸ್ತಕಗಳು ಅಂತ ಬುದ್ಧಿ ನಾನು ತಂದಿಲ್ಲ, ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಎಷ್ಟು ಪ್ರಿಂಟ್ ಆಗಿದೆ ಅಷ್ಟು ಪುಸ್ತಕಗಳನ್ನು ನಮ್ಮೆಲ್ಲ ಶಾಲೆಗಳಿಗೆ ಕಳಿಸ್ತೀನಿ, ಕಳಿಸ್ಕೊಡಿ ಅಂದರು. ಅಮಾವಾಸ್ಯ ದಿವಸ ತಗೊಂಬನ್ನಿ, ಎಲ್ಲ ಸ್ವಾಮೀಜಿಗಳು ಬಂದಿರ್ತಾರೆ ಅವ್ರಿಗೆ ಕಳಿಸ್ಕೊಟ್ಬಿಡ್ತೀನಿ ಅಂತ ಅಂದರು. ನನಗೆ ತುಂಬ ಖುಷಿಯಾಯಿತು. ಆವತ್ತು ಸ್ವಾಮೀಜಿಯವರು ನಮ್ಮನ್ನು ಇಡೀ ಫ್ಯಾಮಿಲಿನ ಕರೆಸಿ ಒಂದು ಸಣ್ಣ ಕವರಲ್ಲಿ ದುಡ್ಡು ಕೊಟ್ಟರು. ಆ ದುಡ್ಡು ತೆಗೆದು ನೋಡಿದರೆ 50,000 ರೂಪಾಯಿ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಮತ್ತು ಅಷ್ಟೊತ್ತಿಗಾಲಿ ನಮ್ಮ ತೇಜಸ್ವಿ ಒಂದಿಷ್ಟು ಮ್ಯಾಜಿಕ್ಗಳನ್ನು ಕಲಿತಿದ್ರು, ಅವಳು ಮ್ಯಾಜಿಕ್ಗಳನ್ನು ನೋಡಿ ನಮ್ಮ ಇಡೀ ಕುಟುಂಬಕ್ಕೆ ನಮ್ಮದೊಂದು ಕಾಣಿಕೆ ತೊಗೊಳ್ರಪ್ಪ ಅಂತ ಕೊಟ್ಟರೆ ನಾವಲ್ಲಿ ಓಪನ್ ಮಾಡಲಿಲ್ಲ. ಆದರೆ ಅಲ್ಲಿ ಓಪನ್ ಮನೆಗೆ ಬಂದು ಓಪನ್ ಮಾಡಿದ್ರು 50,000 ರೂಪಾಯಿ. ನಾನು 1,000 2,000 ಇದರಲ್ಲೇ ಕಾಲ ಕಳೀತಿದ್ದಂಥದ್ದು ಈಸ್ಕೊಂಡು ಬಂದು ಅಲ್ಲೇ ತೃಪ್ತಿ ಪಡ್ತಿದ್ದೆ. 50,000 ರೂಪಾಯಿಯನ್ನು ಒಬ್ಬ ಶರಣರು ಸ್ವಾಮೀಜಿಯವರು ಕೊಟ್ಟರಂದರೆ ನನಗೆ ಹೆಮ್ಮೆ ಪಡ್ತೀನಿ. ದುಡ್ಡಿಗೆ ಅಂತಲ್ಲ, ಒಂದು ವಿದ್ವತ್ಗೆ ಇಷ್ಟು ಬೆಲೆ ಇದೆಯಲ್ಲ ಅಂತ ಹೇಳಿ ಆಗ ಸ್ವಾಮೀಜಿಯವರು ಒಂದು ಆದೇಶ ಮಾಡಿದರು. ಪ್ರತಿ ವರ್ಷ ನಮ್ಮಲ್ಲಿ ಮಠದಲ್ಲಿ ಬೇಸಿಕ್ ಶಿಬಿರಗಳು ನಡೆಯುತ್ತವೆ, ಕ್ಯಾಂಪ್ಗಳು ನಡೆಯುತ್ತೆ, ಅಲ್ಲಿ ನೀವು ಬಂದು ಈ ಕ್ಯಾಂಪ್ಗಳನ್ನ ನಡೆಸ್ಕೊಡ್ಬೇಕು ನೀವು ಅಂತ ಹೇಳಿ ಆದೇಶ ಮಾಡಿದರು. ಮತ್ತು ಅಮಾವಾಸ್ಯ ದಿವಸ ಅವರೆಲ್ಲ ಶರಣರು ಒಂದ್ಸರಿ ಸೇರಿಕೊಂಡಿದ್ದರು, ಸ್ವಾಮೀಜಿಗಳೆಲ್ಲ ಸೇರಿಕೊಂಡಿದ್ರು, ಎಲ್ಲರಿಗೂ ಕೂಡ ಒಂದು 50-50 ಪುಸ್ತಕಗಳನ್ನ ಕಳಿಸ್ಕೊಟ್ರು. ಅಲ್ಲಿಂದ ಬಂದಂಥ ದುಡ್ಡನ್ನು ನೋಡಿದಾಗ ನಾನು ಆ ಮಕ್ಕಳನ್ನೆಲ್ಲ ಕುರಿತು ಮಾತನಾಡ್ತಿದ್ನಲ್ಲ, ನಿಮ್ಮ ಯಶಸ್ಸಿಗೆ ನೀವೇ ರುವಾರ್ ಅಂತ ಹೇಳಿ ಬುಕ್ ಬರೆದೆ, ನೀವೇ ಜೀನಿಯಸ್ ಅಂತ ಹೇಳಿ ಬುಕ್ ಬರೆದೆ. 50,000 ರೂಪಾಯಿ ಬಂದಿತ್ತು ನನಗೆ, ಅದನ್ನಕ್ಕೆ ನೀವೇ ಜೀನಿಯಸ್ ಅಂತ ಬುಕ್ ಬರೆದೆ. ಆಮೇಲೆ ಮನಸ್ಸೇಕ್ಕೆ ಹೀಗೆ, ಮನಸ್ಸೇ ತಲ್ಲಣಿಸಿದರು, ಇದೆಲ್ಲಕ್ಕೂ ಕಾರಣ ಆಗುತ್ತೆ ಅಂತ ಹೇಳಿ ಬುಕ್ ಬರೆದೆ. ಆಗ ನನಗೆ ಇನ್ನೊಂದು ಸ್ವಲ್ಪ ಸಂಶೋಧನೆ ಮಾಡಲಿಕ್ಕೆ, ಸ್ವಾಮೀಜಿಗಳೇ ಕರೆಸಿ ಕಾರ್ಯಕ್ರಮವನ್ನು ಕೊಡ್ತಾರೆ ಅಂದರೆ ಅಲ್ಲಿ ಈ ವಿಜ್ಞಾನ ಬೇಕು, ಇವತ್ತು ಧರ್ಮ ಇರಲಿ, ಮನುಷ್ಯರ ಮನಸ್ಸನ್ನು ನೋಯಿಸದ ರೀತಿ ಇರುವಂಥ, ಒಬ್ಬ ಮನಸ್ಸು ಇನ್ನೊಬ್ಬ ಮನಸ್ಸಿಗೆ ನೋವಾಗದಂಗೆ ನಡ್ಕೊಳ್ಳೋ ಅಂಥದ್ದು ನಿಜವಾದ ಧರ್ಮ. ಆಚರಣೆ ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಬೇಕು. ನಂಬಿಕೆ, ಇಡೀ ಜಗತ್ತಿನ ನಂಬಿಕೆ ಆ ಇದ್ರ ಮೇಲೆ ನಡೀತಾ ಇರೋದು. ಅಂದರೆ ವಿಕೃತ ಮನಸ್ಸುಗಳು ಉಂಟಾಗಬಾರ್ದು, ಸುಕೃತ ಮನಸ್ಸಿರಬೇಕು ಅಂದರೆ ನಂಬಿಕೆ ಇರಬೇಕು, ಆಚರಣೆ ಇರಬೇಕು, ದೇವರು ಧರ್ಮ ಇರಬೇಕು. ಆದರೆ ಇದರಿಂದ ಸುಲಿಗೆ ಮೋಸ ನಡೀಬಾರ್ದು ಅನ್ನೋದನ್ನು ಚಿಂಚಿನಗಿರಿ ಸ್ವಾಮೀಜಿಯವರು ಅವತ್ತು ಮಾತನಾಡಿದರು. ಅದೇ ಪಾಯಿಂಟ್ಗಳನ್ನ ಇಟ್ಕೊಂಡು ಏನೀಗ 6,000 ಕಾರ್ಯಕ್ರಮ ಕೊಟ್ಟಿದ್ದೆ, ಅಲ್ಲೆಲ್ಲ ಕಡೆ ಚುಂಚಿಂಗಿರಿ ಸ್ವಾಮೀಜಿಯವ್ರನ್ನ ಮತ್ತು ಮುರುಘಾ ಶರಣರನ್ನ ಜ್ಞಾಪಿಸ್ಕೊಳ್ಳಕ್ಕೆ ಹೆಮ್ಮೆ ಅಂತ ಅನಿಸುತ್ತೆ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ, ಮಂತ್ರ, ದೆವ್ವಾಭೂತಗಳ ಹೆದರಿಕೆಯಿಂದ, ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.